ಎಸ್ಡಿಪಿ ಅವರ ಹತ್ರ ಒಂದು ಮಾತನ್ನು ಕೇಳಿಬಿಡ್ತೀನಿ. ಎಸ್ಡಿಪಿಐ ಇಂದ ಅಶೋಕ್ ಮಾಜಾರ್, ಅಶೋಕ್ ಮಾಜಾರ್ ಅವರೇ, ಒಂದು ನನಗೆ ಬಹಳ ಆಶ್ಚರ್ಯ ಆಗುತ್ತೆ ಎಸ್ಡಿಪಿಐ ವಿಚಾರ ಬಂದಾಗ. ಕಾಂಗ್ರೆಸ್ ಅವರು ಹೇಳ್ತಾರೆ ಎಸ್ಡಿಪಿಐ ಬಿಜೆಪಿ ಜೊತೆ ಅಂತ, ಬಿಜೆಪಿ ಅವರು ಹೇಳ್ತಾರೆ ಎಸ್ಡಿಪಿಐ ಕಾಂಗ್ರೆಸ್ ಜೊತೆ ಅಂತೇಳಿ. ನೀವು ಈ ಬಾರಿ ಸ್ಪರ್ಧೆ ಮಾಡುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದೀರಿ. ನೀವು ತಾಂಟೋದಿದ್ರೆ ಯಾರ ಜೊತೆ ತಾಂಟೋದು, ಕಾಂಗ್ರೆಸ್ ಜೊತೆನಾ ಬಿಜೆಪಿ ಜೊತೆನಾ? ಸರ್, ಮೊತ್ತ ಮೊದಲನೇದಾಗಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಶೂನ್ಯ. ಅದಕ್ಕಾಗಿ ನೀವು ಕೇಳಿದಂತ ಫಸ್ಟ್ ಪ್ರಶ್ನೆ ಏನಿದೆ, ಭರಶೆಟ್ಟಿ ಅವರು ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಹೇಗೆ ಮುಖ ತೋರಿಸಿದವರು, ಇಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ, ಹೇಗೆ ಬರ್ತಾರೆ? ಇನ್ನೊಂದು ನಿಮ್ಮ ಪ್ರಶ್ನೆ ಈಗ ಕೇಳಿದ್ದು, ಇಲ್ಲಿ ಬಿ ಟೀಮ್ ಯಾರ್ದು ಅಂತೇಳಿ. ಕಾಂಗ್ರೆಸ್ ಅವರು ಹೇಳೋದು ನಾವು ಬಿ ಜೆ ಪಿಯ ಬಿ ಟೀಮ್ ಅಂತೇಳಿ, ಬಿ ಜೆ ಪಿ ಅವರು ಹೇಳೋದು ನಾವು ಕಾಂಗ್ರೆಸ್ ಬಿ ಟೀಮ್ ಅಂತೇಳಿ. ಆದರೆ ನಾವು ನಿಜವಾಗಲೂ ಜನರ ಎ ಟೀಮ್. ನಾವು ಜನರ ಸಂಕಷ್ಟದ ಸಮಯದಲ್ಲಿ, ಕೊರೋನಾ ಬಂದ ಸಂದರ್ಭದಲ್ಲಿ, ಜನರಿಗೆ ಸಮಸ್ಯೆಗಳು ಬರುವಂಥ ಸಮಯದಲ್ಲಿ ಜನರೊಂದಿಗೆ ನಿಂತು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಪಕ್ಷ ಇದ್ರೆ, ಇವತ್ತು ನಿಜವಾಗ್ಲೂ ಕೂಡ ಮತವನ್ನು ಯಾಚಿಸ್ಲಿಕ್ಕೆ ಅರ್ಹವಾದಂಥ ಒಂದು ಪಕ್ಷ ಇದ್ರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಯಾಕೆ ಅಂತ ಹೇಳಿದ್ರೆ, ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಪಕ್ಷ ಈ ಕಾಂಗ್ರೆಸ್ ಅಂತ ಇರುವಂಥ ಪಕ್ಷ ಇದೆ. ಅದು ಬರೇ ಜನರನ್ನ ಒಂದು ಜಾತ್ಯತೀತ ಅಂತ ಹೇಳ್ಕೊಳ್ತದೆ ಮಾತ್ರ. ಈಗ ಬಿ ಜೆ ಪಿ ಏನಿದೆ, ಬರೇ ಕೋಮುವಾದಿ ಅಜೆಂಡೆ ಇವರು. ಇವತ್ತು ಕರ್ನಾಟಕವನ್ನು 40% ಭ್ರಷ್ಟಾಚಾರದಿಂದ ಇವತ್ತು ಹಾಳು ಮಾಡಿ ಹಾಕಿದ್ದಾರೆ ಕರ್ನಾಟಕವನ್ನು. ನಾವು ಖಂಡಿತವಾಗಿಯೂ ಅಲ್ಲ, ಖಂಡಿತವಾಗಿಯೂ ಕೋಮುವಾದಿ ಪಕ್ಷ ಅಲ್ಲ. ಈ ದೇಶದ ಸಂವಿಧಾನ ಒಪ್ಪಿಕೊಂಡು ನೈಜ ಜಾತ್ಯತೀತವಾಗಿ ಮಾಡ್ಕೊಂಡು ಕಾರ್ಯಾಚರಿಸಿರುವಂತಹ ಒಂದು ಪಕ್ಷ ಇದ್ರೆ ಅದು ಎಸ್ ಡಿ ಪಿ. ನಾವೆಲ್ಲೂ ಕೂಡ ನಮ್ಮ ಒಂದೇ ಒಂದು ಸ್ಪೀಚ್ ತೆಗೀರಿ, ನಮ್ಮ ಒಂದೇ ಒಂದು ಕಂಟೆಂಟ್ ತೆಗೀರಿ, ಎಲ್ಲೂ ಕೂಡ ಕೊಲ್ಲಿ ಅಂತ ಹೇಳಿಲ್ಲ. ಫಾಜಿಲ್ ಅನ್ನ ಕೊಂದವ್ರು ನಾವು ಅಂತೇಳಿ ಓಪನ್ ಕೊಡುವಂತ ಸ್ಟೇಟ್ಮೆಂಟ್ ಕೊಡುವಂತವ್ರು ನಮ್ಮ ಪಕ್ಷದವರಲ್ಲ. ಮತ್ತೆ ತಾಂಡ್ರೆ ನಾವು ಯಾವತ್ತೂ ಕೊಡಿಲ್ಲ. ಮತ್ತೆ ತಾಂಡ್ರೆ ಬಿಜೆಪಿಗೆ ಮತ ಯಾಚಿಸುವ ಒಂದು ನೈತಿಕತೆ ಏನಿದೆ? ಈ ರಾಜ್ಯವನ್ನು ಭ್ರಷ್ಟಾಚಾರದಲ್ಲಿ ಜನರು ಮುಖ್ಯವಾಗಿದ್ದಾರೆ, ಇವರಿಗೆ ಮತ ಹಾಕಿಸುವಂತಹ ನೈತಿಕತೆ ಏನಿದೆ? ಈಗ ಆಗ್ಲೇ ಹೇಳಿದ್ರು ಇವರು, ನಮ್ಮ ಟ್ರಂಪ್ ಕಾರ್ಡ್ ಏನು ಅಂತ ಹೇಳಿದ್ರೆ ಹಿಂದುತ್ವ. ಹಿಂದುತ್ವ ಬಿಟ್ಟು ಇವರಿಗೆ ಅಭಿವೃದ್ಧಿ ಕೊಡಿ ಇಲ್ಲ, ಅಜೆಂಡಾ ಇಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.